57ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಬಟ್ ಅವರಿಗೆ ಧೈರ್ಯ, ಆಯುಷ್ ಆರೋಗ್ಯವನ್ನು ಕೊಟ್ಟು ದೇವರು ಒಳ್ಳೆ ಕಾಪಾಡಲಿ. 5 ಸಾರಿ ಸುಸ್ತವಾಗಿ MLC ಆಗಿ ಅವರು ಗೆದ್ದು ಬಂದಿರೋರು. ಮುಂದಿನ ದಿನಗಳಲ್ಲಿ ಕೂಡ ಎಲೆಕ್ಷನ್ ಬರುವಂಥ ಸಮಯದಲ್ಲಿ ಕೂಡ ಅವರು MLC ಆಗ್ತಾರೆ. ಆಗ ಕೂಡ ನಮ್ಮ ರಾಜಾಜಿನಗರ ಕ್ಷೇತ್ರದಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಅವರು MLA ಆಯ್ಕೆ ಆಗಿ ಆಗ್ತಾರೆ. ಸ್ವಲ್ಪ ಮತದಿಂದ ಅವರು ಸೋತಿದ್ದಾರೆ ಅಷ್ಟೇ ವಿನ ಬೇರೆ ಯಾವುದೇ ಕಾರಣವೂ ಇಲ್ಲ. ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಮನಸ್ಸಲ್ಲಿ ಅವರು ಮನಸ್ಸಲ್ಲಿದ್ದಾರೆ, ಎಲ್ಲ ಮತದಾರರ ಮನಸ್ಸಲ್ಲಿ ಅವರೇ, ಅವರು ಸೋತಿರೋದು ಎಲ್ಲರೂ ನೋವಾಗಿದೆ ಮನಸ್ಸಲ್ಲಿದ್ದಾರೆ. ಇವತ್ತು ಹುಟ್ಟುಹಬ್ಬದ ದಿವಸವಾಗಿ ಹೇಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ MLA ರಾಜನಗರದಲ್ಲಿ MLA ಚಂದ್ರದಲ್ಲಿ MLA ಆಗಿ ಆಯ್ಕೆ ಆಗೇ ಆಗ್ತಾರೆ ಅಂತ ಕೂಡ ನಮ್ಮ ಈ ಹುಟ್ಟುಹಬ್ಬದಲ್ಲಿ ಅವರಿಗೆ ಶುಭಾಶಯ. ಮುಂದೆ MLC ಆಗಿ ಮಂತ್ರಿ ಆಗಿ ತಿರುಗ ರಾಜಕೀಯ ಪ್ರಜ್ವಲಿಸ್ತಾರೆ ಅಂತ ಎಲ್ಲ ಹೇಳ್ತಾರೆ. ಮುಂದಿನ ಬಾರಿ ಮಂತ್ರಿ ಕೂಡ ಈಗ ನೆಕ್ಸ್ಟ್ ಈಗ ಬರುವಂಥ ಚುನಾವಣೆಯಲ್ಲಿ ಕೂಡ ಅವರು MLC ಆಗಿ ಮುಂದಿನ ದಿನಗಳಲ್ಲಿ ಕೂಡ ಅವರು ಮಂತ್ರಿ ಆಗಿ ರಾಜಾಜಿನಗರದಲ್ಲಿ ಕೂಡ MLA ಕೂಡ ಆಯ್ಕೆ ಆಗ್ತಾರೆ ಅಂತ ಕೂಡ ಈ ಸಂದರ್ಭದಲ್ಲಿ ಎಲ್ಲಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಹುಟ್ಟುಹಬ್ಬದ ದಿನದಂದು ನನಗೆ ಹಾರೈಸಿದಂಥ ನನ್ನೆಲ್ಲ ಆತ್ಮೀಯರಿಗೆ, ಸ್ನೇಹಿತರಿಗೆ, ನನ್ನೆಲ್ಲ ಶಿಕ್ಷಕ ಬಂಧುಗಳಿಗೆ ನನ್ನ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿಯಲ್ಲಿ ಮುಂದೆನೂ ಕೂಡ ಯಾರೊಬ್ಬರನ್ನು ಕೂಡ ಕೆಡದಾಗದ ರೀತಿಯಲ್ಲಿ ಎಲ್ಲರಿಗೂ ಒಂದು ಒಳ್ಳೆಯದಾಗುವಂಥ ನಿಟ್ಟಿನಲ್ಲಿ ಯಾವಾಗಲೂ ಕೆಲಸ ಮಾಡ್ತಕ್ಕಂಥ ಅವಕಾಶ ಭಗವಂತ ಕರುಣಿಸಲಿ. ಬೇರೆಯೊಬ್ಬರಿಗೆ ನಮ್ಮಿಂದ ಮೋಸ ಆಗದಂಗೆ ಕೆಡದಾಗದ ರೀತಿಯಲ್ಲಿ ಭಗವಂತ ನನಗೆ ಆಶೀರ್ವಾದ ಮಾಡಿ ಅಷ್ಟೇ. ಮುಂಬರುವ ಗುರಿಗಳು ಮುಂದಿನ ಗುರಿ ಏನಿಲ್ಲ, ಮುಂದೆ MLC ಚುನಾವಣೆ ಬರ್ತದೆ ಶಿಕ್ಷಕ ಕ್ಷೇತ್ರದ್ದು, ಅದಕ್ಕೆ ಕಂಟೆಸ್ಟ್ ಮಾಡಿದ್ದೀವಿ. ಹಾಗಾಗಿ ಎಲ್ಲ ಶಿಕ್ಷಕರು ನಮ್ಮ ಹಾಗಾಗಿ ಚುನಾವಣೆಯಲ್ಲಿ ಎಲ್ಲ ಶಿಕ್ಷಕರು ನನ್ನ ಪರವಾಗಿ ಇದ್ದಾರೆ. ಹಾಗಾಗಿ ಗೆಲುವು ಅನ್ನುವಂಥದ್ದು ನಿಶ್ಚಿತ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಒಳ್ಳೆಯದಾಗಿತ್ತು.